ಹಲೋ ವೀಕ್ಷಕರೇ, ನಾನಿವತ್ತಿದ್ದೀನಿ ಶಿವಮೊಗ್ಗದ ಕುವೆಂಪು ಬಡಾವಣೆಯ ಸೀತಾಲಕ್ಷ್ಮಿ ಪ್ರಸನ್ನ ಕುಮಾರ್ ಅವರ ಮನೆಯಲ್ಲಿ. ಇಲ್ಲಿ ದಸರಾ ಗೊಂಬೆಗಳನ್ನು ನೋಡಲಿಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗಾಗಿ ಬಂದಿದ್ದೀನಿ. ಇಲ್ಲಿ ವಿಶೇಷವಾಗಿ ದಸರಾ ಗೊಂಬೆಗಳ ಜೊತೆಗೆ ಮಣಿಗಳಿಂದ ಮಾಡಿದಂತಹ ಕೆಲವೊಂದು ಐಟಮ್ಗಳು ಇದ್ದಾವೆ, ಬಹಳ ವಿಶೇಷವಾದ ಐಟಮ್ಗಳು. ಅದರ ಬಗ್ಗೆ ಸೀತಾಲಕ್ಷ್ಮಿ ಪ್ರಸನ್ನ ಕುಮಾರ್ ಅವರೇ ವಿವರಿಸ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಇದೆಲ್ಲ ಮಣಿ ಸಾಮಾನು ಮೇಡಮ್. ಇವಾಗ 40-50 ವರ್ಷದ ಹಿಂದೆ ಟಿವಿ ಎಲ್ಲ ಏನೂ ಇರಲಿಲ್ಲ. ಅವಾಗೆಲ್ಲ ಹೆಂಗಸರಿಗೆ ಟೈಮ್ ಪಾಸ್ ಮಾಡ್ಲಿಕ್ಕೋಸ್ಕರ ಈ ತರ ಎಲ್ಲ ಕಸೂತಿ ಕೆಲಸ ಎಲ್ಲ ತುಂಬಾ ಮಾಡ್ತಾ ಇದ್ವಿ ಮೇಡಮ್. ಈ ಕಸೂತಿ ಕೆಲಸ ಎಲ್ಲ ಮಾಡಿರೋದು ನಾನು, ನಮ್ಮಮ್ಮ, ನಮ್ಮಕ್ಕ ವಸುಂಧರಾ ಅಂತ, ಜೊತೆಗೆ ನನ್ನ ಫ್ರೆಂಡು ರಾಜೇಶ್ವರಿ ಅಂತ ಮೇಡಮ್, ಅವರು ಎಲ್ಲರೂ ಸೇರಿಕೊಂಡು ಈ ಮಣಿ ಸಾಮಾನು ಎಲ್ಲ ಅವಾಗ ತಯಾರು ಮಾಡ್ತಾ ಇದ್ವಿ. ಅದರಲ್ಲಿ ನನ್ನ ಹತ್ರ ಇರೋಷ್ಟು ಸಾಮಾನನ್ನು ಇವಾಗ ನಾನು ಇಲ್ಲಿ ಜೋಡಿಸಿದ್ದೀನಿ. ಈ ಸೆಟ್ಟೆಲ್ಲ ಬ್ಯಾಂಡ್ ಸೆಟ್ಗಳು ಮೇಡಮ್. ಇವಾಗ ಏನು ದಸರಾದಲ್ಲೆಲ್ಲ ಬ್ಯಾಂಡ್ ಸೆಟ್ಟು ಮತ್ತು ಡೊಳ್ಳು ಕುಣಿತ ಅಂತ ಏನು ಬರುತ್ತೆ ಅದನ್ನೆಲ್ಲ ಅವಾಗಲೇ ನಾವು ಮಣಿ ಇದರಿಂದ ಸೆಟ್ಗಳು ಎಲ್ಲ ತೋರಿಸಿದ್ದೀವಿ ಮೇಡಮ್. ವಾಲ್ಗ ಆಗಿರ್ಬೋದು, ಡೋಲ್ ಆಗಿರ್ಬೋದು, ಹಾರ್ಮೋನಿಯಂ ಆಗಿರ್ಬೋದು, ತಾಳ ಆಗಿರ್ಬೋದು, ಎಲ್ಲ ಮಣಿನಲ್ಲೇ ಮಾಡಿದ್ದೀವಿ. ಆಮೇಲೆ ಇದು ಸಂಗೀತ ಕಚೇರಿ ಅಂತ ಮೇಡಮ್, ಎಲ್ಲ ಬೊಂಬೆಗಳಿಗೂ ಮಣಿನಲ್ಲೇ ತಯಾರು ಮಾಡಿ ನಾವು ಅವಾಗ 50 ವರ್ಷದ ಹಿಂದೆ ಸಂಗೀತ ಕಚೇರಿ ಅಂತ ಮಾಡಿದ್ವಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಹಾರ್ಮೋನಿಯಂ ಇದೆ. ಇಲ್ಲಿ ಇದು ಸಂಗೀತ ಕಚೇರಿಗೆ ತಯಾರು ಮಾಡಿದಂಥ ಹಾರ್ಮೋನಿಯಂ ಮೇಡಮ್. ಇದು ಇದು ತಬಲಾ ಸೆಟ್ಟು, ಇದು ಎರಡು ಇದೆ, ಎರಡು ತಬಲಾ ಸೆಟ್ ಇದು. ಆಮೇಲೆ ಇದು ವೀಣೆ ಮೇಡಮ್, ಮಣಿನಲ್ಲೇ ಮಾಡಿದಂತಹ ವೀಣೆ. ಮಣಿನಲ್ಲೇ ಮಾಡಿರೋಂಥ ವೈಲಿನ್, ಮಕ್ಕಳಿಗೆ ಜಾರು ಬಂಡೆ ಅಂತ ಮಾಡಿರೋದು ಮೇಡಮ್. ಇದು ಇಲ್ಲಿ ಮಕ್ಕಳು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ, ಈ ಕಡೆ ಜಾರ್ಕೊಂಡು ಬರ್ತಾ ಇದ್ದಾರೆ, ಜಾರು ಬೊಂಬೆ ಅಂತ. ಹಿಂದೆ ಎಲ್ಲ ಇದು ರಾಜ್ಕುಮಾರ್ ಸ್ಕೂಟರ್ ಅಂತಲೇ ಬರ್ತಾ ಇತ್ತು ಮೇಡಮ್. ಇದು ಬಜಾಜ್ ಚೇತಕ್, ಇವ ಅದನ್ನು ಮಣಿನಲ್ಲೇ ಅವಾಗಲೇ ನಾವು ತಯಾರು ಮಾಡಿದ್ವಿ. ಎಷ್ಟು ವರ್ಷದ ಹಿಂದೆ? ಇದು ಸುಮಾರು 45-50 ವರ್ಷದ ಹಿಂದೆ ಮೇಡಮ್. ಡಾಕ್ಟರ್ ರಾಜ್ಕುಮಾರ್ ಜೀವಿತ ಕಾಲಾವಧಿಯಲ್ಲೇ ಮಾಡಿದಿರಿ ಅದನ್ನ. ನಾವೆಲ್ಲ ಹುಡುಗರಾಗಿದ್ದಾಗ ಇದನ್ನೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಇದು ಹಾಲ್ಗುಣಿ ಮಣೆ ಅಂತ ಹೇಳ್ತೀವಿ ಮೇಡಮ್ ನಾವು, ಚಿನ್ನೆ ಮಣೆ, ಚಿನ್ನೆ ಮಣೆ ಅಂತ ಹೇಳ್ತಾರೆ ಇವಾಗೆಲ್ಲ. ಅದು ಮಣಿನಲ್ಲೇ ಅವಾಗ ಮಾಡಿದ್ದು. ಮತ್ತೆ ಇದು ಸೈಕಲ್ ಮೇಡಮ್, ಅವಾಗೆಲ್ಲ ಹಿಂದೆ ಸೈಕಲ್ ಇತ್ತು, ಸೈಕಲ್ ಮಾಡ್ಬಿಟ್ಟಿದ್ದೀರಾ. ಮತ್ತೆ ಇದು ಹೊಲಿಗೆ ಮಿಷನ್ ಮೇಡಮ್. ಇದು ಅವಾಗೆಲ್ಲ ಉಷಾ ಮತ್ತೆ ಮೆರಿಟ್ ಡರ್ಬಿ ಎಲ್ಲ ಇತ್ತು ಅವಾಗಿನ ಹೊಲಿಗೆ ಮಿಷನ್. ಚಕ್ರ ತೋರಿಸಿ ಮೇಡಮ್, ಚಕ್ರನೂ ಇದೆ ಮೇಡಮ್ ಇಲ್ಲಿ. ಓ, ಹೊಲಿಗೆ ಮಿಷನ್ ಮಣಿಯಲ್ಲಿ ಮಾಡಿದ್ದೀರಾ? ಹೌದು. ಓಕೆ, ಎಕ್ಸಲೆಂಟ್. ಮತ್ತೆ ಇದು ಐರನ್ ಬಾಕ್ಸು ಮೇಡಮ್, ಪುಟ್ಟ ಐರನ್ ಬಾಕ್ಸು, ಮಣಿಯಲ್ಲೇ ಮಾಡಿರುವಂತ ಐರನ್ ಬಾಕ್ಸ್. ಓಕೆ. ಮತ್ತೆ ಇದು ತೊಟ್ಲು ಮೇಡಮ್, ಅಲ್ಲ ಅನ್ಸಿದ್ರೆ ತೊಟ್ಲು ನೀಟಾಗಿ ತೂಗ್ಬೋದು. ಓಕೆ. ಅಂತ ಬರ್ತಾ ಇತ್ತು ಹಿಂದೆ, ಬಟ್ಟೆ ಹಾಕಿ ಕುತ್ಕೊಳ್ಳೋಂಥ ಚೇರ್ ಬರ್ತಾ ಇತ್ತು ಆ ಥರ. ಇದು ಬಟ್ಟೆ ಅಂತ ಆ ಥರ ಚೇರ್ ಮೇಡಮ್. ಇದು ಈಸಿ ಚೇರ್. ಟೀಪಾಯಿ ಮೇಡಮ್, ಸೋಫಾ ಸೆಟ್ಟು ಇಷ್ಟು. ಇದು ಟೀಪಾಯಿ. ಇದಷ್ಟು ನೀವು ಏನು ತೋರಿಸ್ತಾ ಇದ್ದೀರಿ, ಎಲ್ಲ ಮಣಿಗಳಿಂದನೇ ಮಾಡಿರೋದು? ಇಷ್ಟು ಮಣಿಗಳಿಂದನೇ ಮಾಡಿರೋದು ಮೇಡಮ್ ಟೀಪಾಯಿ. ಸುತ್ತ ಸೋಫಾಗಳು 4 ಈ ಕಡೆ, ಈ ಮನೇಲೆಲ್ಲ ಜೋಡಿಸ್ತಿದ್ರು. ಪಕ್ಕದಲ್ಲೇ ಕುತ್ಕೊಳ್ಳೋಕ್ಕೆ ಫೋನ್ ಇಟ್ಕೊಳ್ತಾ ಇದ್ರು. ಇದು ಫೋನ್ ಮೇಡಮ್, ಇದು ಫೋನ್ ಸ್ಟ್ಯಾಂಡ್. ಫೋನ್ ರಿಸೀವ್ ತೆಗೆದು ಇಟ್ಟು ಮಾಡೋಕ್ಕೂ ಇದೆ ರಿಸೀವರ್. ಇದು. ಮತ್ತೆ ಮನೆ ಮುಂದೆ ತುಳಸಿ ಗಿಡ ಮೇಡಮ್, ಇದು ತುಳಸಿ ಗಿಡ. ಅದು ದೇವರ ಮನೆ, ದೇವರ ಮಂಟಪ ಬೃಂದಾವನ. ಇದು ಬೃಂದಾವನ, ಅದು ದೇವರ ಮಂಟಪ. ಮತ್ತೆ ಇದೆಲ್ಲ ಹೂವಿನ ಬುಟ್ಟಿಗಳು ಮೇಡಮ್, ಇದೆಲ್ಲ ಹೂವಿನ ಬುಟ್ಟಿಗಳು, ಹೂವು ಹಾಕ್ಲಿಕ್ಕೆ. ಮತ್ತೆ ಹಿಂದೆ ಎಲ್ಲ ಇಜ್ಜಲ ಒಲೆ ಅಂತ, ಇಜ್ಜಲ್ ಹಾಕಿ ಅಡಿಗೆ ಮಾಡ್ತಾ ಇದ್ರು. ಇಜ್ಜಲೊಲೆ ಅಂತ ಹೇಳಿ ಅದರಲ್ಲೇ ಅಡಿಗೆ ಮಾಡ್ತಾ ಇದ್ರು. ಅದನ್ನು ಸಹಿತ ನಾವು ಮಣಿನಲ್ಲಿ ತಯಾರು ಮಾಡಿದ್ದೀವಿ. ಮತ್ತೆ ಇದು ಚೇರು ಮೇಡಮ್, ಚೇರ್ ಮೇಲೆ ಕುತ್ಕೊಳ್ಳಿಕ್ಕೆ ಪುಟ್ಟ ಚೇರು, ಚೇರ್ ಮೇಲೆ ಕೂತಿರೋದು. ಬೆತ್ತದ ಚೇರ್ ಬರ್ತಾ ಇತ್ತಲ್ಲ, ಅದಕ್ಕೊಂದು ಗೊಂಬೆ ಮಾಡಿದಿರಿ. ಅದಕ್ಕೊಂದು ಬೆತ್ತದ ಚೇರ್.
ಮತ್ತೆ ಅಷ್ಟೇ ಅಲ್ಲ, ನಾ ಪ್ರಾಣಿಗಳನ್ನು ಮಾಡಿದ್ದೀವಿ. ಇದು ಮೊಲ ಮೇಡಮ್, ವೈಟ್ ಮೊಲ, ವೈಟ್ ಮೊಲ, ಬಿಳಿ ಮೊಲನು ಇದೆ ವೀಕ್ಷಕರೇ. ಮತ್ತೆ ಕುದುರೆ ಮೇಡಮ್, ಇದು ಕುದುರೆ, ಮಣಿಯಲ್ಲೇ ಮಾಡಿದ ಕುದುರೆ, ಮಾಡಿದಂತಹ ಕುದುರೆ, ಕುದುರೆ. ಮತ್ತೆ ಆನೆ ಮೇಡಮ್, ಇದು ಮಣಿಯಲ್ಲೇ ಮಾಡಿದಂತಹ ಆನೆ, ಆನೆ ಅಲಂಕೃತವಾದ ದಸರಾ ಆನೆ, ದಸರಾ ಆನೆ. ಜಿಂಕೆ, ಜಿಂಕೆ ಮಣಿಯಲ್ಲೇ ಮಾಡಿದೀರ. ಹಿಂದೆ ಎಲ್ಲ ಮಹಾರಾಜರು ಹೋಗುವಾಗ ಮಹಾರಾಣಿ ಎಲ್ಲರೂ ಹೊರಗೆ ಹೋಗ್ಬೇಕು ಅಂತಂದ್ರೆ ವಿಹಾರಕ್ಕೆ ಈ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ರಂತೆ ಮೇಡಮ್. ಆ ತರ ಪಲ್ಲಕ್ಕಿ, ಇದು ಮಣಿಯಲ್ಲೇ ತಯಾರಾದಂತಹ ಪಲ್ಲಕ್ಕಿ. ಪಲ್ಲಕ್ಕಿ ತುಂಬಾ ಅದ್ಭುತವಾಗಿದೆ, ತುಂಬಾ ಅದ್ಭುತವಾಗಿದೆ. ಇದು ಗಿಣಿ ಮೇಡಮ್, ಹಸಿರು ಮಣಿಯಿಂದ ತಯಾರು ಮಾಡಿದಂತಹ ಗಿಣಿ, ಮಣಿಯಲ್ಲೇ ತಯಾರಾಗಿರೋ ಗಿಣಿ. ಕ್ಯಾರೆಟ್ ಬುಟ್ಟಿ ಮೇಡಮ್, ಹಿಂದೆ ಎಲ್ಲ ಪ್ಲಾಸ್ಟಿಕ್ ಬುಟ್ಟಿ ಮತ್ತೆ ಬೆತ್ತದ ಬುಟ್ಟಿಗಳು ಬರ್ತಾ ಇತ್ತು, ಆ ಥರ ನಾವು ಮಣಿಯಲ್ಲೇ ತಯಾರು ಮಾಡಿದಂತಹ ಬುಟ್ಟಿ ತೋರಿಸ್ಬಿಟ್ಟಿಡ ಮೇಡಮ್. ಇದು ಜಾಯಿಂಟ್ ವೀಲು, ಈಗ ಎಲ್ಲ ಕಡೆ ಎಕ್ಸಿಬಿಷನಲ್ಲೆಲ್ಲ ಕುತ್ಕೊಂಡು ರೌಂಡಾಗಿ ತಿರುಗತ್ತಲ್ಲ ಆ ಜಾಯಿಂಟ್ ವೀಲು, ಆ ಕೂತಿರೋ ಹಾಗೆ ಇದೆಲ್ಲ ಬೊಂಬೆಗಳು ಮೇಡಮ್. ಒಂದೊಂದೇ ಮಣಿಗಳನ್ನು ಪೋಣಿಸಿ ಬೊಂಬೆಗಳನ್ನು ಮಾಡಿ ಜಾಯಿಂಟ್ ವೀಲಲ್ಲಿ ಕೂರಿಸೋದು ಎಲ್ಲ ಕಡೆಯೂ. ಇದು ಜಾಯಿಂಟ್ ವೀಲ್ ಈಗ ರೌಂಡ್ ಆಗುತ್ತೆ ಮೇಡಮ್, ಈಗ ರೌಂಡ್ ಬಂದರೆ ಇದು ತಿರುಗತ್ತೆ. ಇದನ್ನೆಲ್ಲ ಇದು ತಿರುಗುತ್ತೆ ಮೇಡಮ್. ಮೇಡಮ್ ಯಾವ ರಾಡ್ ಹಾಕಿದ್ದೀರಾ ಅದಕ್ಕೆ ಒಳಗಡೆ? ಒಳಗಡೆ ಯಾವ್ದು ಹಾಕಿದ್ದೀರಾ? ಕಬ್ಬಿಣದ ರಾಡ್ ಇದೆ ಮೇಡಮ್, ಇಲ್ಲಿ ಎರಡು ಕಾಲ್ಗೆ ಕಬ್ಬಿಣದ ರಾಡಲ್ಲಿ ಮಾಡಿಸ್ಕೊಂಡಿದ್ದೀವಿ ನಾವು, ಮಾಡಿಸ್ಕೊಂಡು ಇದು ತಿರುಗಿಸಿದ್ರೆ ತಿರುಗುತ್ತೆ ಮೇಡಮ್. ಇದು ಹೀಗೆ ಜಾಯಿಂಟ್ ವೀಲ್ ಅದ್ಭುತವಾಗಿದೆ ಮೇಡಮ್, ತುಂಬಾನೇ ಶ್ರಮ ಪಟ್ಟಿದ್ದೀರಾ, ತುಂಬಾ ತಾಳ್ಮೆಯಿಂದ ಮಾಡಿದ್ದೀರಾ ಮೇಡಮ್ ಇದನ್ನ. ಇದಕ್ಕೆ ಯಾರೆಲ್ಲ ಸೇರ್ ಮಾಡಿದ್ರೆ ಈ ಟೈಮಲ್ಲಿ, ನೀವು ಯಾರನ್ನೆಲ್ಲ ನೆನ್ಪ್ ಮಾಡ್ಕೋತೀರಾ ಮೇಡಮ್ ಈ ಕೆಲಸಕ್ಕೆ ಸಹಾಯ ಮಾಡಿರೋರು? ನನ್ನ ಗೆಳತಿ ಮೇಡಮ್, ಆತ್ಮೀಯ ಗೆಳತಿ ರಾಜೇಶ್ವರಿ ಅಂತ. ಎಲ್ಲಿದ್ದಾರೆ ಅವ್ರೀಗ? ಅವ್ರು ಇವಾಗ ಬೆಂಗಳೂರಲ್ಲಿ ಇದ್ದಾರೆ. ಒಂದು ಹಾಯ್ ಹೇಳ್ಬಿಡಿ ರಾಜೇಶ್ವರಿ ಅವರಿಗೆ. ರಾಜೇಶ್ವರಿ ಮೇಡಮ್ ಹಾಯ್, ನೀವು ಹೆಲ್ಪ್ ಮಾಡಿ ಮಣಿ ಇದು ಸಾಮಾನು ಎಲ್ಲ ಹೇಳ್ಕೊಟ್ಟು, ನಮಗೂ ಹೇಳ್ಕೊಟ್ಟು, ನೀವು ಹಾಕಿರೋ ಎಲ್ಲ ಸಾಮಾನು ಎಲ್ರಿಗೂ ತೋರಿಸ್ತಾ ಇದ್ದೀನಿ. ಇದರಿಂದ ನಿಮ್ಮ ಹೆಸರೇ ಹೇಳ್ತಾ ಇದ್ದೀನಿ, ನಿಮಗೆ ಹಾಯ್ ಹೇಳ್ತಾ ಇದ್ದೀನಿ. ನಿಮ್ಮಿಂದ ನಾನು ಎಲ್ಲ ಈ ಮಣಿ ಸಾಮಾನು ತೋರ್ಸೋಕ್ಕೆ ಅವಕಾಶ ಆಯಿತು, ನಿಮ್ಗೊಂದು ಧನ್ಯವಾದಗಳು ಮೇಡಮ್. ಹಾಯ್ ರಾಜೇಶ್ವರಿ ಮೇಡಮ್, ಸರೋಜ ಚೆಂಗೊಳ್ಳಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಿಮ್ಮ ಮಣಿ ಸಾಮಾನು ಮಾಡಿದ್ದು ಮತ್ತು ನನಗೆ ಸಹಾಯ ಮಾಡಿದ್ದು, ನನಗೆ ಹೇಳಿಕೊಟ್ಟಿದ್ದು ಎಲ್ಲದನ್ನು ತೋರಿಸ್ಲಿಕ್ಕೆ ಅವಕಾಶ ಆಗಿದೆ ಮೇಡಮ್. ಹಾಗಾಗಿ ಸರೋಜ ಚೆಂಗೊಳ್ಳಿ ಅವರ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮೇಡಮ್. ಇದು ಸಂಗೀತಕ್ಕೆ ಉಪಯೋಗಿಸ ಮೃದಂಗ, ಇದನ್ನು ಮಣಿಯಲ್ಲೇ ಮಾಡಿದ್ದೀರ? ಇದನ್ನು ಮಣಿಯಲ್ಲೇ ಮಾಡಿರಲ್ಲ ಮೇಡಮ್. ಓಕೆ, ಈ ಸಂದರ್ಭದಲ್ಲಿ ನಿಮ್ಮ ಅಕ್ಕ ಮತ್ತು ನಿಮ್ಮ ತಾಯಿ ಅವರನ್ನು ನೆನಪು ಮಾಡ್ಕೊತೀರಾ? ಹೌದು ಮೇಡಮ್, ನಮ್ಮ ತಾಯಿಯವರು ತುಂಬ ಮಣಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಜೊತೆಗೆ ನಮ್ಮ ಅಕ್ಕನೂ ಹೆಲ್ಪ್ ಮಾಡ್ತಾ ಇದ್ಲು, ಹಾಗಾಗಿ ಅವರನ್ನು ಈ ಟೈಮಲ್ಲಿ ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇದು ಮಣಿಯಲ್ಲೇ ಮಾಡಿದಂತಹ ವೀಣೆ ಮೇಡಮ್. ಇದು ಮಣಿಯಲ್ಲೇ ಫ್ರಾಕ್ ತಯಾರು ಮಾಡಿರೋ ಬೊಂಬೆ, ಪ್ಲಾಸ್ಟಿಕ್ ಬೊಂಬೆಗೆ ಪ್ಲಾಸ್ಟಿಕ್ ಬೊಂಬೆಗಳು, ಕರ್ಪೂರದ ಬೊಂಬೆ ಅಂತ ಹೇಳ್ತಾರೆ ಮೇಡಮ್. ಇದೆಲ್ಲ ಮುಂಚೆ ಸಿಗ್ತಾ ಇತ್ತು, ಆ ಸಣ್ಣ ಸಣ್ಣ ಬೊಂಬೆಗಳನ್ನು ತಂದು ಅದಕ್ಕೆ ಮಣಿಯಿಂದನೇ ಫ್ರಾಕ್ ಮಾಡಿರೋದು. ಈ ಫ್ರಾಕ್ ಎಲ್ಲ ಹೇಳ್ಕೊಟ್ಟು ಫ್ರಾಕ್ ಮಾಡಿರೋದು ನನ್ನ ಫ್ರೆಂಡು ರಾಜೇಶ್ವರಿ ಅಂತ ಹೇಳಿದ್ನಲ್ಲ ಮೇಡಮ್, ಅವರು ಇದನ್ನು ಮಾಡಿರೋದು. ನಮಗೂ ಎಲ್ಲ ಹೇಳ್ಕೊಟ್ಟಿದ್ದಾರೆ, ನಾವು ಎಲ್ಲ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಏಳೆಂಟು ಬೊಂಬೆಗೆ ಫ್ರಾಕ್ಗಳನ್ನು ಮಾಡಿದ್ದೀವಿ ಮೇಡಮ್. ಮಣಿಯಲ್ಲೇ ಫ್ರಾಕ್ ಮಾಡಿದ್ದೀರಾ? ಮಣಿಯಲ್ಲೇ ಒಂದೊಂದು ಕಲರ್ ಮಣಿಯಲ್ಲೇ ಒಂದೊಂದು ಫ್ರಾಕು ಮಾಡಿ ಹಾಕಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಸೀತಾಲಕ್ಷ್ಮಿ ಪ್ರಸನ್ನ ಕುಮಾರ್ ಮತ್ತು ಅವರ ಗೆಳತಿ ರಾಜೇಶ್ವರಿ, ಅವರ ಅಮ್ಮ ಮತ್ತು ಅವರ ಸಹೋದರಿ ಸೇರಿಬಿಟ್ಟು ಮಣಿಯಿಂದನೇ ಸುಮಾರು 50 ವರ್ಷಗಳ ಹಿಂದೆ ಮಾಡಿದಂತಹ ಈ ಕರಕುಶಲ ಕಲೆಯನ್ನು ಸರೋಜ ಚಂಗೊಳ್ಳಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಿಮಗೂ ತೋರಿಸ್ಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಇವರ ಶ್ರಮಕ್ಕೆ, ಪರಿಶ್ರಮಕ್ಕೆ, ಇವರ ತಾಳ್ಮೆಗೆ ನಾವು ರಿಯಲಿ ಹ್ಯಾಂಡ್ಸಪ್ಪನ್ನು ಹೇಳಲೇಬೇಕು. ವೀಕ್ಷಕರೇ,
ಮೊದಲ ಬಾರಿಗೆ ಸರೋಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.